ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನಾವು ಚಿಕನ್ ರೆಸಿಪಿ ನೋಡೋಣ. ಈ ರೆಸಿಪಿಯಲ್ಲಿ ನಾನು ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನೂ ಯೂಸ್ ಮಾಡ್ತಾ ಇಲ್ಲ. ಸೊ ಇದು ರೆಸಿಪಿ ತುಂಬಾ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಇದೆ. ಸೊ ಇದು ರೆಸಿಪಿ ನೀವು ಖಂಡಿತ ನೋಡಿ ಆ್ಯಂಡ್ ನಿಮ್ಮ ಮನೇಲಿ ಟ್ರೈ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ಬ್ಲಾಗ್. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 400 ಗ್ರಾಮ್ ಅಷ್ಟು ಇದೆ. ಕಡಾಯಲ್ಲಿ ಆಲ್ರೆಡಿ ನಾನು 4 ಟೇಬಲ್ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಚೆನ್ನಾಗಿ ಬಿಸಿ ಆದಮೇಲೆ ಚಿಕನ್ ಹಾಕಿ ಇದನ್ನು ಆನ್ ಹೈ ಫ್ಲೇಮ್ ಫಾರ್ 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಈಗ 5 ನಿಮಿಷ ಆಗಿದೆ. ನೋಡಿ ಫ್ರೆಂಡ್ಸ್, ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ನಾನು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈಗ ಕರಿಬೇವು ಹಾಕ್ತಾ ಇದ್ದೀನಿ. ಈಗ ಇದನ್ನ ನೀವು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಈಗ ಉಪ್ಪು ಹಾಕ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ 1 ಟೇಬಲ್ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ, ಬಟ್ ನೀವು ನಿಮ್ಮ ರುಚಿ ಪ್ರಕಾರ ಹಾಕೋಬಹುದು. ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ಸ್ಪೂನ್ ಹಾಕ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕಿದ್ರೆ ನೀವು ಎಕ್ಸ್ಟ್ರಾ ಹಾಕೋಬಹುದು. ಈಗ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ 1/2 ಟೀಸ್ಪೂನ್ ಅಷ್ಟು ಹಾಕಿದ್ದೀನಿ. ಈಗ ಫ್ರೆಂಡ್ಸ್, ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಆನ್ ಮೀಡಿಯಮ್ ಫ್ಲೇಮ್ 2 ನಿಮಿಷ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಎಣ್ಣೆಯಲ್ಲಿ ಈ ರೀತಿ ನೀವು ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಈಗ ನಾನು ಟೊಮ್ಯಾಟೊ ಪ್ಯೂರಿ ಹಾಕ್ತಾ ಇದ್ದೀನಿ. 2 ಮೀಡಿಯಂ ಸೈಜ್ ಟೊಮ್ಯಾಟೋಸ್ ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೆ ನಾನು. ಸೊ ಈಗ ಎಲ್ಲ ಹಾಕಿ ಆದಮೇಲೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಇದನ್ನು ನೀವು ಆನ್ ಮೀಡಿಯಮ್ ಫ್ಲೇಮ್ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೋದ ಎಲ್ಲನೂ ಹಸಿ ವಾಸನೆ ಹೋಗೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಈಗ ಮುಚ್ಚಳ ಮುಚ್ಚಿ ನೀವು ಇದನ್ನು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಫ್ರೆಂಡ್ಸ್, ಈಗ 2 ನಿಮಿಷ ಆಗಿದೆ. ನಾನು ಮುಚ್ಚಳ ತೆಗಿತಾ ಇದ್ದೀನಿ. ವಾವ್ ಫ್ರೆಂಡ್ಸ್, ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಬೆಂದಿದೆ. ಎಲ್ಲ ಎಣ್ಣೆ ಮ್ಯಾಲ್ ಬಂದಿದೆ. ಇದರ ಅರ್ಥ ಮಸಾಲ ಚೆನ್ನಾಗಿ ಬೆಂದಿದೆ. ಚಿಕನ್ ಪೀಸ್ ಕೂಡ ತುಂಬ ಸಾಫ್ಟ್ ಆಗಿದೆ, ನೋಡ್ಬೋದು ನೀವು. ಈಗ ನಾನು ಗರಂ ಮಸಾಲ ಹಾಕ್ತಾ ಇದ್ದೀನಿ 1 ಟೇಬಲ್ಸ್ಪೂನ್. ಕಿಚನ್ ಕಿಂಗ್ ಮಸಾಲ 1 ಟೇಬಲ್ಸ್ಪೂನ್. ಈಗ 2 ನಿಮಿಷ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನ್ ಮೀಡಿಯಮ್ ಫ್ಲೇಮ್. ಸೊ ಫ್ರೆಂಡ್ಸ್, ನೋಡ್ಬೋದು ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ, ಚೆನ್ನಾಗಿ ಇದು ಬೆಂದಿದೆ ಅಂತ. ಸೊ ಫ್ರೆಂಡ್ಸ್, ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಲೆಮನ್ ಜ್ಯೂಸ್ ಆಲ್ಮೋಸ್ಟ್ 1 ಟೇಬಲ್ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದು ಹಾಕಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸೊ ಫ್ರೆಂಡ್ಸ್, ಈಗ ಸ್ಟೌವ್ನ ಆಫ್ ಮಾಡಿ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ನಮ್ಮದು ಸ್ಪೈಸಿ ಆ್ಯಂಡ್ ಟೇಸ್ಟಿ ಚಿಕನ್ ಇಸ್ ರೆಡಿ. ಸೊ ಫ್ರೆಂಡ್ಸ್, ಇದನ್ನು ಬಿಸಿ ಬಿಸಿ ಸರ್ವ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್, ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.